प्रीति विद्यार्थिनियरे एल्लरिगू नमस्कार नन्न यूट्यूब चानल गे तमगेल्लरिगू प्रीतिय स्वागत बिकॉम एरडने सेमिस्टर नल्ली बरुवंतह देशीयते घटक मूरु देशीयते अन्नुवंत भागदल्ली श्री विजय कवि बरेदिरुवंतह कन्नड नाडिनोड अन्नुवंत ओंदु पद्यवन्न नानु निमगे इल्लि तिळिसिकोड्ता इद्दीनि ಇದು ಒಂದು ಲೈವ್ ಆಡಿಯೋ ರೆಕಾರ್ಡಿಂಗ್ ಆಗಿದ್ದು ಈ ಒಂದು ಆಡಿಯೋ ರೆಕಾರ್ಡಿಂಗ್ ವಿಡಿಯೋ ನಿಮಗೆ ಒಂದು ಪದ್ಯದ ಭಾವಾರ್ಥವನ್ನು ತಿಳಿಸಿಕೊಡ್ತದೆ ಹಾಗೆ ಪರೀಕ್ಷೆಗೆ ಕೂಡ ಅನುಕೂಲವಾಗುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಅಂತ ತಿಳ್ಕೊಂಡು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ತಮಗೆ ಪ್ರೀತಿಯ ಸ್ವಾಗತ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ವಿದ್ಯಾರ್ಥಿನಿಯರೇ ಈ ಕನ್ನಡ ಕುಸುಮ ಬಿಕಾಂ ಎರಡನೇ ಸೆಮಿಸ್ಟರ್ ಎನ್ಇಪಿ ಪಠ್ಯಪುಸ್ತಕದಲ್ಲಿ ಡಾಕ್ಟರ್ ಮಹೇಶ್ ಮಹಾದೇವ ಬಡಿಗೇರ್ ಇವರು ಸಂಪಾದನೆ ಮಾಡಿರುವಂತ ಕನ್ನಡ ಕುಸುಮ ಪಠ್ಯಪುಸ್ತಕದಲ್ಲಿ ಘಟಕ 3ರಲ್ಲಿ ದೇಸಿಯತೆ ಅನ್ನುವಂತ ಒಂದು ಭಾಗದಲ್ಲಿ ಕನ್ನಡದ ತಿರುಳ್ ಈ ಪದ್ಯ ಭಾಗವನ್ನು ನಾವು ಅಭ್ಯಾಸ ಮಾಡುತ್ತಾ ಇದ್ದೀವಿ ಕಾವ್ಯ ಭಾಗವನ್ನು ಅಭ್ಯಾಸ ಮಾಡುತ್ತಾ ಇದ್ದೀವಿ ಇದನ್ನ ಬರೆದಿರತಕ್ಕಂತವರು ಶ್ರೀ ವಿಜಯ ಕವಿರಾಜ ಮಾರ್ಗಕಾರ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂತ ಒಬ್ಬ ಕವಿ ಅವರು ಬರೆದಿರತಕ್ಕಂತ ಒಂದು ಕಾವ್ಯ ಭಾಗದ ಕೆಲವು ಪದ್ಯಗಳನ್ನು ಮಾತ್ರ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ದೇಸಿಯತೆ ಅಂದ್ರೆ ನಮ್ಮ ನಾಡಿನ ಕುರಿತಾದಂತ ವಿಚಾರಗಳು ನಮ್ಮ ನೆಲದ ಕುರಿತಾದಂತ ವಿಚಾರಗಳು ನಮ್ಮ ನಾಡು ನುಡಿ ಭಾಷೆಗೆ ಸಂಬಂಧಪಟ್ಟಂತ ಅಂಶಗಳನ್ನು ಕವಿ ಯಾವ ರೀತಿಯಾಗಿ ಅಭಿಮಾನದಿಂದ ಶ್ಲಾಘಿಸಿದಾನೆ ಅನ್ನುವಂಥದ್ದನ್ನು ಅಭ್ಯಾಸ ಮಾಡ್ತೀವಿ ಅದರಲ್ಲಿ ಈ ಮೊದಲಿಗೆ ನಾವೇನು ಮಾಡೋಣ ಸ್ವಲ್ಪ ಕವಿ ಪರಿಚಯವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ಬಿಟ್ಟು ಯಾಕಂದರೆ ಒಂದು ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ನೀವು ಇವುಗಳನ್ನು ಗಮನ ಕೊಟ್ಟು ಕೇಳಬೇಕಾಗತ್ತೆ ಶ್ರೀ ವಿಜಯ ಕ್ರಿಸ್ತಶಕ 1850ರಲ್ಲಿ ಬಾಳೆ ಬದುಕಿದಂತಹ ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಈ ಕವಿ ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರ ಆಸ್ಥಾನದ ಪ್ರಸಿದ್ಧ ದೊರೆಯಾದಂತಹ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಜಯ ಕವಿಯಾಗಿದ್ದ ಈತ ಜೈನ ಮತ ಕವಿಯಾಗಿದ್ದ ಹಾಗೆ ಈತ ಬರೆದಿರತಕ್ಕಂತಹ ಒಂದು ಕೃತಿ ಕವಿರಾಜ ಮಾರ್ಗ ಅಂತ ಹೇಳ್ತೀವಿ ಇದು ನಮಗೆ ಉಪಲಬ್ಧವಾಗಿರುವಂಥ ಅಂದರೆ ಸಿಕ್ಕಿರುವಂತಹ ಒಂದು ಮೊದಲ ಕೃತಿ ಆಮೇಲೆ ಸಂಸ್ಕೃತದ ದಂಡಿಯ ಕಾವ್ಯಾದರ್ಶವನ್ನು ಕವಿರಾಜ ಮಾರ್ಗವೆಂದು ಹೆಸರಿನಿಂದ ಕನ್ನಡಕ್ಕೆ ತಂದಿದ್ದಾನೆ ಸಂಸ್ಕೃತದಲ್ಲಿ ಒಂದು ದಂಡಿ ಬರೆದಿರತಕ್ಕಂಥ ಒಂದು ಕಾವ್ಯ ಇದೆ ಕೃತಿ ಇದೆ ಕಾವ್ಯಾದರ್ಶ ಅಂತೇಳಿ ಕರಿತೀವಿ ಅದಕ್ಕೆ ಸಂಸ್ಕೃತದಲ್ಲಿ ಬರೆದದ್ದು ಅದನ್ನು ಕನ್ನಡಕ್ಕೆ ಕವಿರಾಜ ಮಾರ್ಗ ಅನ್ನೋಂಥ ಹೆಸರಿನಲ್ಲಿ ತಂದಿದ್ದಾನೆ ಬಟ್ ಇದರಲ್ಲಿ ಕನ್ನಡತನವನ್ನು ಉಳಿಸಿಕೊಂಡಿದ್ದಾನೆ ಕವಿ ಅದು ಆತನ ಪ್ರತಿಭೆ ಆತನ ಪಾಂಡಿತ್ಯಕ್ಕೆ ಹಿಡಿದ ಕನ್ನಡಿ ಇದು ಅಲಂಕಾರ ಗ್ರಂಥ ಆಗಿದ್ದರೂ ಕೂಡ ಅಲಂಕಾರ ಗ್ರಂಥ ಅಂತಂದರೆ ಈ ಅಲಂಕಾರ ಶಾಸ್ತ್ರ ಕಾವ್ಯದ ಲಕ್ಷಣಗಳು ಬೇರೆ ಬೇರೆ ಅಂಶಗಳು ಇದರಲ್ಲಿ ಬರ್ತವೆ ಅದನ್ನೆಲ್ಲ ತಿಳಿಸುವಂಥ ಒಂದು ಮಹಾಕಾವ್ಯ ಅದು ಒಂದು ಮಹಾಗ್ರಂಥ ಅದು ಆಗಿದ್ದರೂ ಕೂಡ ಇದರಲ್ಲಿ ನಾಡಿನ ಬಗ್ಗೆ ನುಡಿಯ ಬಗ್ಗೆ ನಾಡಿನ ಜನರ ಬಗ್ಗೆ ಅಮೂಲ್ಯವಾದಂತಹ ಉನ್ನತವಾದ ವಿಚಾರಗಳನ್ನು ಅಂಶಗಳನ್ನು ಕವಿ ಈ ಒಂದು ಕಾವ್ಯ ಭಾಗದಲ್ಲಿ ಪ್ರಸ್ತಾಪಿಸಿರುವುದು ಭಾಳಷ್ಟು ವಿಶೇಷವಾಗಿದೆ ಸರಿ ಇಲ್ಲಿ ನೋಡ್ರಿ ದೇಸಿಯತೆ ಅಂದರೆ ನೇಟಿವಿಟಿ ಅಂತ ನಮ್ಮ ನಾಡು ಅಂತ ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು ನಾವು ಅಮೇರಿಕದ ಬಗ್ಗೆ ತಿಳ್ಕೊತೀವಿ ಬಿಡ್ತೀವಿ ಅದು ಆಮೇಲೆ ಬೇರೆ ದೇಶದ ಬಗ್ಗೆ ಬೇರೆ ರಾಜ್ಯದ ಬಗ್ಗೆ ತಿಳ್ಕೊತೀವಿ ಬಿಡ್ತೀವಿ ಅದು ಆಮೇಲೆ ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು ಮೊದಲು ನಮ್ಮ ಮನೆ ನಾವು ನೋಡ್ಕೋಬೇಕಲ್ಲ ಮೊದಲು ನಮ್ಮ ನಾವು ಹುಟ್ಟಿದಂಥ ನೆಲ ಈ ನೆಲದ ಜನರ ಲಕ್ಷಣಗಳು ಈ ನೆಲದ ಒಂದು ವಿಶೇಷತೆಗಳನ್ನು ನಾವು ತಿಳ್ಕೊಂಡಾಗ ಮಾತ್ರ ನಾಡಿನ ಮೇಲೆ ಪ್ರೇಮ ನಾಡಿನ ಮೇಲೆ ಅಭಿಮಾನ ನಮ್ಮಲ್ಲಿ ಉಂಟಾಗುತ್ತೆ ಅದು ಉಂಟಾದಾಗ ಮಾತ್ರ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ ನಾಡನ್ನು ಕೂಡ ರಕ್ಷಣೆ ಮಾಡ್ತೀವಿ ಇದು ಪ್ರತಿಯೊಬ್ಬ ಅವರವ್ರಿಗೆ ಅವರವ್ರ ತಾಯಿನಾಡು ಶ್ರೇಷ್ಠ ನಮಗೆ ನಮ್ಮ ತಾಯಿನಾಡು ಶ್ರೇಷ್ಠ ಇದು ಪ್ರತಿಯೊಬ್ಬರ ಒಂದು ಗುಣ ಆಗಿರಬೇಕು ಇಂಥ ಒಂದು ನಾಡಿನ ಬಗ್ಗೆ ಕವಿರಾಜ ಮಾರ್ಗಕಾರನಾಗಿರ್ತಕ್ಕಂಥ ಶ್ರೀ ವಿಜಯ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದ್ದಾನೆ ಬಹುಶಃ
ನೀವು ಯಾವಾಗಲೂ ಕೇಳ್ತಾನೆ ಇರ್ತೀರಿ ಶ್ರೀವಿಜಯ ಬರೆದಿರ್ತಕ್ಕಂಥ ಕಾವೇರಿಯಿಂದ ಗೋದಾವರಿ ಕಾವೇರಿಯಿಂದ ಗೋದಾವರಿ ಅಂತೇಳಿ ಅಲ್ವಾ ಅದನ್ನೇ ಸ್ವಲ್ಪ ನಾವಿಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಕವಿ ಕನ್ನಡ ನಾಡಿನ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಜನರ ಬಗ್ಗೆ ಇದನ್ನಿವತ್ತು ನಾವು ಅಭ್ಯಾಸ ಮಾಡಲೇಬೇಕು ಯಾಕೆ ಮಾಡಬೇಕು ಅಂತಂದರೆ ಇವತ್ತು ಕನ್ನಡ ಭಾಷೆಗೆ ಬೇರೆ ಬೇರೆ ಭಾಷೆಗಳಿಂದ ಅಪಾಯ ಮತ್ತು ಕನ್ನಡಿಗರಿಗೆ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ನಾಗರಿಕರಿಂದ ಪಾಪ ಅವರೇನು ಕೆಟ್ಟವರಲ್ಲ ಅವರು ಒಳ್ಳೆಯವರು ಅದಾರ ಬಟ್ ನಾವು ಅವ್ರಿಗೆ ಏನು ಮಾಡಕ್ಕಂತೀವಿ ನಮ್ದು ನಾವು ಕಲಿಸ್ತಾ ಇಲ್ಲ ಅವ್ರಿಗೆ ಹೇಳೋದು ಅರ್ಥ ಆಗುತ್ತಿಲ್ಲ ಅವ್ರು ಕಲಿಬೇಕಂತ ಆಸಕ್ತಿ ಇರ್ತೈತಿ ನಾವು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೊಂಟ್ಬಿಡ್ತೀವಿ ನಾವು ಹೇಳ್ದಂಗೆ ಅವ್ರು ಬರ್ತಾರೆ ಪಾಪ ಆದ್ರೆ ನಾವು ಹೇಳಕ್ತಾ ಇರಲಿಲ್ಲ ಅದಕ್ಕೆ ಮೊದಲಿಗೆ ನಮ್ಮ ನಾಡಿನ ಬಗ್ಗೆ ನಾವು ತಿಳ್ಕೊಂಡ್ಬಿಟ್ಟು ಯಾರೇ ಬಂದರೂ ಕೂಡ ಅವ್ರು ನಮ್ಮನೆಯವರು ಹಂಗೆ ಇರಬೇಕು ನಮ್ಮ ಭಾಷೆ ಹಂಗೆ ಇರಬೇಕು ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಇದ್ದರೆ ಸಮಾಜದ ಜೀವನ ಭಾಳಷ್ಟು ಚೆನ್ನಾಗಿರ್ತದೆ ಅನ್ನುವಂಥ ಅಭಿಪ್ರಾಯ ಸೊ ಹಾಗಾದರೆ ಕನ್ನಡ ನಾಡಿನ ಬಗ್ಗೆ ಕವಿಗಳು ಹೇಳಿರ್ತಕ್ಕಂಥ ಒಂದು ಹೆಗ್ಗಳಿಕೆಗಳೇನು ವಿಶೇಷತೆಗಳೇನು ಅಷ್ಟು ಅಭಿಮಾನ ಪಡಲಿಕ್ಕೆ ಏನೇನು ಸತ್ವಗಳಿದ್ದಾವೆ ಈ ನಾಡಿನಲ್ಲಿ ಹೌದಾ ನಾ ಹೇಳಿದಾಗಲೇ ಯಾರ್ಯಾರಿಗೆ ಅವರವರ ತಾಯಿನಾಡು ಶ್ರೇಷ್ಠ ಈಗ ಆಂಧ್ರದಿಂದ ಬಂದಿರ್ತಾರೆ ಅವರಿಗೆ ಆಂಧ್ರ ಶ್ರೇಷ್ಠ ತಪ್ಪೇನಿಲ್ಲ ಒಳ್ಳೆಯದೇ ಅವರವ್ರ ಅಭಿಮಾನ ಇಟ್ಕೊಳ್ಬೇಕಾದದ್ದೇ ಈಗ ಒಬ್ಬರು ರಷ್ಯಾದಿಂದ ಬಂದಿರ್ತಾನೆ ವ್ಯಕ್ತಿ ಆತಗೆ ರಷ್ಯಾ ಮಾತೃಭೂಮಿ ಅದೇ ಆತಗೆ ಶ್ರೇಷ್ಠ ಹಾಗಂತ ಬೇರೆ ಯಾವ ಕನಿಷ್ಠ ಅಂತ ಅರ್ಥಲ್ಲ ನಮ್ಮ ನಮ್ಮ ಶ್ರೇಷ್ಠತೆಗಳನ್ನು ನಾವು ಅಭಿಮಾನದಿಂದ ಕಾಣಬೇಕಾದದ್ದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಅದು ಹಾಗೆ ಕವಿ ಕೂಡ ಇಲ್ಲಿ ನಮ್ಮ ನಾಡಿನ ನಾಡಿನ ಪ್ರಜೆಗಳ ಮನಸ್ಸನ್ನು ಜಾಗೃತಗೊಳಿಸುವಂತಹ ಎಚ್ಚರಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಅದರ ಮೇಲೆ ಅಭಿಮಾನವನ್ನು ಹೊಂದಲೇಬೇಕು ಆ ದೇಶೀಯತೆ ಸಾರವ ಸತ್ವಗಳನ್ನು ನಾವು ತಿಳ್ಕೊಳ್ಳೇಬೇಕು ಹಾಗೆ ಆ ವಿಚಾರಗಳು ಏನೇನು ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದನಾಡಾದ ಕನ್ನಡದೋಳ್ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದನಾಡಾದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳ ವಿಲೀನ ವಿಷದ ವಿಷಯ ವಿಶೇಷಂ ಹಿಂಗಂದ್ರೇನು ಕಾವೇರಿಯಿಂದ ಗೋದಾವರಿ ವರಮಿರ್ದನಾಡಾದ ಕನ್ನಡದೋಳ್ ಭಾವಿಸಿದ ಜನಪದ ವಸುಧಾವಳ ವಿಲೀನ ವಿಷದ ವಿಷಯ ವಿಶೇಷಂ ಮತ್ತೊಂದು ಸಾರಿ ಇದನ್ನು ಹೇಳಿದ್ದೀನಿ ಸ್ವಲ್ಪ ಶಬ್ದಗಳನ್ನು ಅರ್ಥ ತಿಳ್ಕೊತೀನಿ ಆಮೇಲೆ ಅದರ ಬಗ್ಗೆ ನಿಮಗೆ ವಿವರಿಸಿ ಹೇಳ್ತೀನಿ ಕಾವೇರಿ ನಿಮಗೆಲ್ಲ ಗೊತ್ತಿದೆ ಇದು ಒಂದು ನದಿಯ ಹೆಸರು ಹಾಗೆ ಗೋದಾವರಿ ಇದು ಕೂಡ ಒಂದು ನದಿಯ ಹೆಸರು ವರಮಿರ್ದ ವರೆಗೆ ಆವರಿಸಿರುವ ವ್ಯಾಪಿಸಿರುವ ನಾಡಾದ ನಾಡು ಆಗಿರುವ ಕನ್ನಡದೋಳ್ ಕನ್ನಡದೋಳ್ ಕನ್ನಡದಲ್ಲಿ ಕನ್ನಡ ನಾಡಿನಲ್ಲಿ ಭಾವಿಸಿದ ಇರುವ ಜನಪದಂ ಜನರು ಪ್ರಜೆಗಳು ನಾಗರಿಕರು ಬರೇ ಜನರು ಪ್ರಜೆಗಳು ನಾಗರಿಕರು ಸಾಮಾನ್ಯರಲ್ಲ ಇವರಲ್ಲ ಒಂದು ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಉಳ್ಳಂಥ ಜನಪದರು ಅದಕ್ಕೆ ಜನಪದರು ಜನರ ಅಂತ ಹೇಳ್ಬೋದಾಗಿತ್ತು ಜನಪದ ಅಂದರೆ ಒಂದು ಸಂಸ್ಕಾರಗಳನ್ನು ಒಳಗೊಂಡಿರ್ತಕ್ಕಂತಹ ವಿಶೇಷವಾದ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿರ್ತ ಜನರನ್ನು ನಾಡು ಅಂದರೆ ಭೂಮಿ ವಸುಧ ಅಂದರೆ ಭೂಮಿ ವಲಯ ಭೂಮಿಯ ವಲಯವನ್ನು ಆವರಿಸಿರುವ ವಿಲೀನ ಅದರಲ್ಲಿರುವ ಬ್ರಹ್ಮಾಂಡದಲ್ಲಿ ಒಂದಾಗಿರುವ ಅಂತ ಅರ್ಥ ಇಡೀ ಬ್ರಹ್ಮಾಂಡದಲ್ಲಿ ಒಂದಾಗಿರುವ ಕನ್ನಡ ನಾಡು ಬ್ರಹ್ಮಾಂಡ ಅಂದರೆ ಇಡೀ ವಿಶ್ವ ಬ್ರಹ್ಮಾಂಡ ಅಂದ್ರೇನು ಇಡೀ ವಿಶ್ವ ಇದು ಜಗತ್ತಲ್ಲ ಬರೇ ಭೂಮಿಯಲ್ಲ ಇಡೀ ವಿಶ್ವದಲ್ಲಿ ಒಂದಾಗಿರುವ ಭೂಮಿಯಲ್ಲಿ ಒಂದಾಗಿರುವ ನಾಡು ಇದು ಕನ್ನಡ ನಾಡು ವಿಶೇಷವಾದಂತಹ ಲಕ್ಷಣಗಳನ್ನು ಒಳಗೊಂಡಂತಹ ಗುಣಾತ್ಮಕತೆಗಳನ್ನು ಒಳಗೊಂಡಂತಹ
ಒಂದು ಅಂಶಗಳನ್ನು ಒಳಗೊಂಡಿರತಕ್ಕಂತ ನಾಡು ಈ ಕನ್ನಡ ನಾಡು ಹಾಗಾದ್ರೆ ಏನು ಹೇಳ್ತಾನೆ ಕವಿ ಸ್ವಲ್ಪ ಅದರ ಬಗ್ಗೆ ನೋಡ ಬಹಳ ಸರಳ ಇದೆ ಏನು ಅಂತ ಕಷ್ಟ ಇಲ್ಲ ಕಷ್ಟಕರವಾದಂತ ರಚನೆ ಏನಲ್ಲ ಇದು ಸೋ ಕಾವೇರಿಯಿಂದ ಮಾಗೋದ ವರಿವರಮಿರ್ದ ನಾಡಾದ ಕನ್ನಡದೊಳ ಅದು ಭೌಗೋಳಿಕವಾದಂತ ಲಕ್ಷಣವನ್ನು ವ್ಯಾಪ್ತಿಯನ್ನು ನಮಗೆ ತಿಳಿಸಿಕೊಡ್ತದೆ ಈಗ ನಾವು ಹೇಳ್ತೇವೆ ಬೆಂಗಳೂರಿಂದ ಬೀದರ್ವರೆ ಕರ್ನಾಟಕ ನಕಾಶೆ ನೋಡಿರಲ್ಲ ನೀವು ಭೂಪಟ ನೋಡಿರಲ್ಲ ಮೇಲಿಂದ ಹಿಡಿದ ಕೆಳಗಡೆಗೆ ಬೆಂಗಳೂರಿಂದ ಬೀದರ್ವರೆಗೆ ಅಂತ ಹೇಳ್ತೀವಿ ಹೌದ್ವಾ ಹಾಗೆ ಕರಾವಳಿಯಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೆ ಅಂತ ಹೇಳ್ತೀವಿ ಇದು ಭೌಗೋಳಿಕವಾದಂಥ ಪ್ರಾದೇಶಿಕತೆಯನ್ನು ತಿಳಿಸುವಂಥದ್ದು ಅಂದರೆ ಎಲ್ಲಿ ಕಾವೇರಿ ಇದೆ ಈಗ ಗೋದಾವರಿ ನದಿಯಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಗೋದಾವರಿಯಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಹಾಗಾದರೆ 850ರಲ್ಲಿ ಅಂದರೆ ಕ್ರಿಸ್ತಶಕ 9ನೇ ಶತಮಾನದಲ್ಲಿ ನಮ್ಮ ಕನ್ನಡ ನಾಡು ವಿಶಾಲವಾದಂತಹ ನಾಡಾಗಿತ್ತು ಭೂಮಿಯ ಮೇಲೆ ವಿಶಾಲವಾದಂತಹ ನಾಡಾಗಿತ್ತು ಅಷ್ಟು ಭೌಗೋಳಿಕ ವಿಸ್ತಾರವನ್ನು ಭೂಪ್ರದೇಶವನ್ನು ಒಳಗೊಂಡಿರ್ತಕ್ಕಂತಹ ನಾಡಾಗಿತ್ತು ಅದು ರಾಷ್ಟ್ರಕೂಟರ ಆಡಳಿತದ ಅವಧಿಯಲ್ಲಿ ಯಾಕಂದರೆ 850ರಲ್ಲಿ ಕೃತಿ ರಚನೆ ಆಗಿದೆ ಶ್ರೀ ವಿಜಯ ಬರೆದದ್ದು ಆಗಿನ ಸಂದರ್ಭದಲ್ಲಿ ಅಮೋಘವರ್ಷ ರಾಜ ಆಳ್ತಾಯಿದ್ದ ಅಂದರೆ ರಾಷ್ಟ್ರಕೂಟರು ಆಳ್ತಾಯಿದ್ರು ಅಂದರೆ ಅಷ್ಟು ಅವರ ಕಾಲಾವಧಿಯಲ್ಲಿ ಅಷ್ಟು ವಿಸ್ತಾರವನ್ನು ರಾಜ್ಯ ವಿಸ್ತಾರವನ್ನು ಭೂಮಿ ಅಷ್ಟು ವಿಸ್ತಾರವನ್ನು ಇಡೀ ಜಗತ್ತಿನಲ್ಲಿ ಅಷ್ಟೊಂದು ವಿಸ್ತಾರವನ್ನು ಈ ನಾಡು ಒಳಗೊಂಡಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ ಇದು ಸಾಮಾನ್ಯವಾದ ಮಾತಲ್ಲ ಯಾಕಂದರೆ ಇವತ್ತಿಗೂ ಕೂಡ ನಾವೇನು ಮಾಡ್ತಾ ಇದ್ದೀವಿ ಕೆಲವೊಂದು ಕಾರಣಗಳಿಗಾಗಿ ಈ ಗಡಿ ಸಮಸ್ಯೆಗಳಿಗೆ ಹೊಡೆದಾಡಿ ಇವತ್ತು ನಾವು ಸಾಮಾಜಿಕ ಮತ್ತು ಈ ಆಂತರಿಕ ಭದ್ರತೆಗೆ ಧಕ್ಕೆ ಉಂಟು ಮಾಡ್ತಾ ಇದ್ದೀವಿ ಹೇಳೋದು ಅರ್ಥ ಆಗುತ್ತೆ ನಿಮಗೆ ಇವತ್ತು ನೋಡ್ರಿ ಬೆಳಗಾವಿ ಅಥವಾ ಆಂಧ್ರ ಅಥವಾ ಮಹಾರಾಷ್ಟ್ರ ಇವೆಲ್ಲ ಇದಾವಲ್ಲ ಇದು ಬೆಳಗಾವಿ ನಮ್ದಂತ ಯಾರು ಹೇಳ್ತಾರೆ ಮಹಾರಾಷ್ಟ್ರದವ್ರು ಹೇಳ್ತಾರೆ ಹೀಗೆ ಈ ರೀತಿ ಹೇಳ್ತಾ ಹೋದ್ರೆ ಏನಾಗುತ್ತೆ ಕನ್ನಡಿಗರು ಇದು ನಮ್ದಂತ ನಾವು ಹೇಳ್ತೀವಿ ಅವ್ರು ಏನು ಅಂತಾರೆ ಇದು ಅಮಾರಾಯ ಅಂತ ಅವ್ರಂತ ಹೀಗೆ ಹೇಳ್ತಾ ಹೋದರೆ ಮತ್ತಿನ್ನು ಭದ್ರತೆ ಹೇಗೆ ನಾಡಿನ ಒಳಗಡೆಗೆ ಭದ್ರತೆ ಹೇಗೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಐತೆ ಇದನ್ನು ಒತ್ತಟ್ಟಿಗಿಟ್ಟು ನಾವು ನೋಡಿದಾಗ 850ರಲ್ಲಿನೇ ಮಹಾರಾಷ್ಟ್ರ ಸೇರಿಸ್ಕೊಂಡು ಕರ್ನಾಟಕ ಇತ್ತು ಅಂದಾಗ ಬೆಳಗಾವಿ ನಮ್ದು ಆಗಲಿಕ್ಕೆ ಸಾಧ್ಯ ಐತೋ ಇಲ್ಲ ಮತ್ತೆ ಅಷ್ಟಾದರೂ ನಾವು ಆಲೋಚನೆ ಮಾಡಬೇಕಾಗತ್ತೆ ಬಟ್ ಈಗೆಲ್ಲ ರಾಜಕೀಯ ಮಾಡಲಿಕ್ಕಾಗಿ ಮಹಾರಾಷ್ಟ್ರದವರಿಗೆ ಬೆಳಗಾವಿ ತಂಟೆ ತೆಗೆದುಬಿಟ್ನಪ್ಪ ಅಂದ್ರೆ ಅವ್ರ ಸರ್ಕಾರ ರಚನೆ ಆಗ್ಬಿಡ್ತೈತೆ ಬರೀ ತಮ್ಮ ತಮ್ಮ ಸ್ವಾರ್ಥಕ್ಕೆ ತಮ್ಮ ತಮ್ಮ ಲಾಭಕ್ಕಾಗಿ ರಾಜಕೀಯ ವ್ಯಕ್ತಿಗಳು ಜನರ ಮನಸ್ಸು ಕೆಡಿಸಿ ಏನು ಮಾಡ್ತಾಯಿದ್ರೆ ತಮ್ಮ ಬೇಳೆ ಬೇಯಿಸ್ಕೊಳ್ತಾರೆ ನಾವು ಸಾಮಾನ್ಯ ಜನರು ಏನು ಮಾಡ್ತೀವಿ ನಾಡಿನ ಮೇಲೆ ಅಭಿಮಾನ ಅವ್ರು ನಿಜವಾದ ನಾಡಿನ ಮೇಲೆ ಅಭಿಮಾನ ಇದ್ನಪ್ಪ ಅಂದ್ರೆ ಒಂದ ಇದರಲ್ಲೂ ಬಗೆಹರಿಸ್ಬೋದು ಯಾರಿಗೂ ಬಗೆಹರಿಸೋದು ಬೇಕಾಗಿಲ್ಲ ಹಂಗೆ ಇಡ್ಬೇಕದು ಬೆಂಕಿ ಆರಬಾರ್ದು ಹಂಗೆ ಸಣ್ಣ ಉರಿತಿರ್ಬೇಕದು ಉರ್ದಂಗೆಲ್ಲ ನಮ್ಮ ನಮ್ಮದು ಕಾಶಿ ಅಂತ ನಾವು ಹೋಗಕ್ಕೆ ಬರ್ತಿರುತ್ತೆ ಈ ಥರದ ಒಂದು ವ್ಯವಸ್ಥೆ ಇರಲಿ ಕಾವೇರಿಯಿಂದ ಹಿಡಿದು ಗೋದಾವರಿಯವರೆಗೆ ವಿಶಾಲವಾದ ವ್ಯಾಪ್ತಿಯನ್ನು ಆವರಿಸಿರುವಂತಹ ನಾಡು ಈ ಕನ್ನಡ ನಾಡು ಈ ಕನ್ನಡ ದೇಶ ನಾಡಾಗಿರುವಂಥ ಕನ್ನಡ ದೇಶ ಇಂಥ ಒಂದು ದೇಶದಲ್ಲಿ ಭಾವನೆ ಇರುವ ಭಾವಗಳಿರುವ ಜನಪದರು ಸುಸಂಸ್ಕೃತರು ಪರಿಪೂರ್ಣ ವ್ಯಕ್ತಿತ್ವ ಉಳ್ತಕ್ಕಂಥ ವಿಶೇಷವಾದ ಸಂಸ್ಕೃತಿ ಸಂಸ್ಕಾರಗಳನ್ನು ಒಳಗೊಂಡಿರ್ತಕ್ಕಂಥ ಜನರು ವಾಸ ಮಾಡ್ತಾ ಇದ್ದಾರೆ ಅಂತ ಬರೀ ಭೂಪ್ರದೇಶ ಅಷ್ಟೇ ಇಲ್ಲ ಇಲ್ಲಿ ಎಲ್ಲ ರೀತಿಯ ವೈವಿಧ್ಯತೆ ನೀವು ಒಂದು ನಿಮ್ಗೆ ಹೇಳ್ತೀನಿ ಕೇಳ್ರಿ ನೀವು ಕರ್ನಾಟಕಕ್ಕೆ ಬಂದುಬಿಟ್ರೆ ಇಡೀ ಜಗತ್ತು ನೋಡಿದಂಗೆ ಆಗುತ್ತೆ ನಿಮಗೆ ಯಾಕೆ ಈ ಮಾತು ಹೇಳ್ತೀವಿ ಅಂತಂದರೆ ಕರ್ನಾಟಕದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿ ಇರುವಂಥ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಮಾತು ಹೇಳಬೇಕಾಗ್ತದೆ ವೈವಿಧ್ಯತೆಯನ್ನು ಒಳಗೊಂಡಿರುವಂತಹ ಪ್ರತಿಯೊಂದರಲ್ಲಿಯೂ ಕೂಡ ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂತಹ ನಾಡು ಈ ಕನ್ನಡ ನಾಡು ಇದರ ಮೇಲೆ ಕವಿಗಳಿಗೆ ಅಭಿಮಾನ ಆಗುತ್ತೆ ಇಂಥ ನಾಡಿನಲ್ಲಿ ಹುಟ್ಟಿದೀವಪ್ಪ ನಾವು ಪುಣ್ಯ ಮಾಡಿದ್ದೀವಿ ನಾವು ಅಂತ ಯಾಕಂದರೆ ನಾವು ನಾಡನ್ನು ಉಳಿಸೋದಕ್ಕೆ ಪ್ರಾಣ ಕೊಡದೇ ಇದ್ರೂ ಪರವಾಗಿಲ್ಲ ನಾಡಿನ ಬಗ್ಗೆ ಒಂದು ಎರಡು ಒಳ್ಳೆ ಮಾತನ್ನಾದ್ರೂ ಆಡಬೇಕು ಹೌದಂತಿರಲ್ಲ ಅಂತೀರ ಅರ್ಥ ಆಯ್ತಾ ಸೊ ಹೀಗಾಗಿ ನಾವು ಪ್ರಾಣ ಕೊಡೋದೇನಿಲ್ಲ ಈಗ ಎಲ್ಲ ಪ್ರಾಣ ಕೊಟ್ಟು ನಮಗೆಲ್ಲ ಕೊಟ್ಟೋಗ್ಬಿಟ್ಟಾರೆ ಉಳಿಸ್ಕೊಳಕ್ಕಾಗಲ್ಲ ನಾವು ಮನೆ ಬರಕ್ಕೆ
ಇದು ದೊಡ್ಡ ದುರಂತ. ಅಭಿಮಾನ ಇರಬೇಕು ಅಲ್ವಾ? ಯಾಕಂದರೆ ಇಲ್ಲಿ ಉಸಿರಾಡ್ತೀವಿ, ಬದುಕ್ತೀವಿ, ಸಂತೋಷದಿಂದ ಬಾಳ್ತಾ ಇದ್ದೀವಿ. ಇದಕ್ಕೆ ಅಭಿಮಾನ ಇರು, ಕೃತಜ್ಞತೆ ಇರಬೇಕು ನಮಗೆ. ಅದಿಲ್ಲದೇ ಇದ್ದರೆ ಪ್ರಾಣಿಗಳಿಗೂ ನಮಗೆ ವ್ಯತ್ಯಾಸನೇ ಇರೋಂಗಿಲ್ಲ. ಸೊ ಈ ರೀತಿಯಾಗಿ ಭಾವಿಸಿರುವಂಥ ಜನರು ಇರತಕ್ಕಂತಹ ನಾಡು, ಜನಪದರು ಇರತಕ್ಕಂಥ ನಾಡು, ಹಾಗೆ ವಸುಧಾವಳ, ವಸುಧ ಅಂದರೆ ಭೂಮಿ, ಇಡೀ ಭೂಮಿ ಎಲ್ಲಿ ವ್ಯಾಪಿಸಿರುವಂಥ ಒಂದು ನಾಡು ಈ ನಾಡು ಕನ್ನಡ ನಾಡು. ವಿಲೀನವಾಗಿರುವ ಅಂದರೆ ಅದರಲ್ಲಿ ಸೇರಿಕೊಂಡಿರುವ, ಸೇರಿ ಹೋಗಿರುವ ನಾಡು ಕನ್ನಡ ನಾಡು. ಅದರಲ್ಲಿ ವಿಷಯದ ವಿಷಯ ವಿಶೇಷ ಹಲವಾರು ರೀತಿಯ ವೈಶಿಷ್ಟ್ಯತೆಗಳಿಂದ ಕೂಡಿರತಕ್ಕಂತಹ ನಾಡಿದು. ಇಂತಹ ನಾಡಿನಲ್ಲಿ ನಾವು ಹುಟ್ಟಿರೋದೇ ನಮ್ಮ ಸೌಭಾಗ್ಯ ಅಂತೇಳಿ ಭಾವಿಸಬೇಕು. ಯಾಕಂದ್ರೆ ನೀವು ನೋಡಿರ್ಬೇಕಿದ್ರೆ ನಮ್ಮ ಬೇರೆ ಬೇರೆ ಕಡೆಗೆಲ್ಲ ಏನೇನೆಲ್ಲ ಆಗ್ತಾ ಇದ್ದಾವೆ, ಬಟ್ ನಮ್ಮ ನಾಡಿನಲ್ಲಿ ಆ ಥರ ಏನಿಲ್ಲ. ನೆಮ್ಮದಿ, ಸುಖ, ಶಾಂತಿ, ಸೌಹಾರ್ದತೆ ಎಲ್ಲದು ಇದೆ ಇಲ್ಲಿ. ಅಂತಾಪರಿ ಏನು ಅಂತ ಇಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ದೇಶದ್ರೋಹದ ಚಟುವಟಿಕೆಗಳಷ್ಟಿಲ್ಲ ಇಲ್ಲಿ. ಅದೇ ನೀವು ಬೇರೆ ಕಡೆ ಹೋದ್ನಪ್ಪ ಅಂತಂದರೆ ಬದುಕೋದು ಭಾಳ ಕಷ್ಟ ಆಗಿತ್ತು. ನಾವೆಲ್ಲ ಪುಣ್ಯ ಮಾಡಿ ಯಾಕೋ ಎಷ್ಟೋ ಜನರು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ನೆಲೆಸ್ತಾರೆ. ಯಾಕಂದ್ರೆ ನಮ್ಮ ಪಾಡಿ ನಾವು ಬದುಕಕ್ಕೆ ಅವಕಾಶ ಐತಪ್ಪ ಅಂತ ತಿಳ್ಕೊಂಡು ಬರ್ತಾರೆ ಇಲ್ಲಿ. ಇಷ್ಟು ಇಂಥ ಒಂದು ನಾಡಿನಲ್ಲಿ ನಾವು ಹುಟ್ಟಿದ ಒಂದು ಮೇಲೆ ಪಾಪ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಏನು ಮಾಡ್ದ, ಒಂದು ನಾಡಿನ ಬಗ್ಗೆ ಅಭಿಮಾನವನ್ನು ಹೊಂದಿ ಈ ಕಾವ್ಯವನ್ನು ರಚನೆ ಮಾಡ್ದ. ಅದನ್ನು ಓದಿ ನಾವು ತಿಳ್ಕೊಂಡು ಇಂಥ ನಾಡನ್ನು ನಾವು ಇದ್ದೀವಿ ಅಂತ ತಿಳ್ಕೊಂಡು ಹೇಳಿ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಸುಸಂಸ್ಕೃತ ರಾಗ್ತೀವಿ ಅನ್ನುವಂಥದ್ದು. ಯಾಕಂದರೆ ಕೆಲವೊಂದು ವಿಷಯಗಳಲ್ಲಿ ಈ ನಾವು ಕೂಡ ಕನ್ನಡಿಗರು ಕೂಡ ತಪ್ಪು ಮಾಡ್ತಾ ಇದ್ದೀವಿ, ಅದು ಆಗಬಾರ್ದು ಮುಂದಿನ ದಿನಗಳಲ್ಲಿ ಅನ್ನುವಂಥ ವಿಚಾರ ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ವಸುಧಾವಳ ವಿಲೀನ ವಿಷಯದ ವಿಷಯ ವಿಶೇಷ, ಸೊ ಈ ನಾಲ್ಕು ಸಾಲಿನ ಪದ್ಯ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಉಳಿದಿದ್ದಿರತಕ್ಕಂಥ ಎರಡನೇದು ಮೂರದು ಕಂಟಿನ್ಯೂವನ್ನು ಮುಂದಿನ ತರಗತಿಯಲ್ಲಿ ಮಾಡೋಣ. ಓಕೆ, ಸರಿ.